ಸ್ನೇಹಿತರೆ ನಮಸ್ಕಾರ. ಹನುಮಂತ. ಬಿಗ್ ಬಾಸ್ ಸೀಸನ್ 11 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಹನುಮಂತ. ಕಾರಣ, ಬಿಗ್ ಬಾಸ್ ಸೀಸನ್ 11 ಹನುಮಂತ ಬಂದ ಬಳಿಕ ಬಿಗ್ ಬಾಸ್ ಮನೆಯ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಗಿದೆ. ಬಿಗ್ ಬಾಸ್ ಮನೆಯ ಅಷ್ಟೋ ಜನ ಸದಸ್ಯರು ಹನುಮಂತನನ್ನು ಟಾರ್ಗೆಟ್ ಮಾಡಿದರೂ ಕೂಡ ತಲೆಯನ್ನೇ ಕೆಡಿಸಿಕೊಳ್ಳದಂತಹ ಹನುಮಂತ ತನ್ನ ಆಟವನ್ನು ತಾನು ಆಡ್ತಾ ಇದ್ದಾನೆ. ಜೊತೆಗೆ ತನಗೆ ಯಾರಾದರೂ ಕೂಡ ತಲೆ ಕೆಡಿಸೋದಕ್ಕೆ ಬಂದರೂ ಕೂಡ ಇದೇ ಮಾತನ್ನು ಹೇಳಿ ಅವರ ಬಾಯಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಕೂಡ ಇದೇ ಹನುಮಂತ ಮಾಡೋದ್ರ ಮೂಲಕ ತಾನೊಬ್ಬ ಪ್ರಬಲ ಸ್ಪರ್ಧಿ ಎನ್ನುವುದನ್ನು ನಿರೂಪಿಸಿರುವುದು ಮಾತ್ರವಲ್ಲದೆ ತಾನು ಎಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದನ್ನು ಈ ಮೂಲಕ ಕಿಚ್ಚನ ಚಪ್ಪಾಳೆಯನ್ನು ಪಡೆಯೋದ್ರ ಮೂಲಕ ಸಾಬೀತುಪಡಿಸೋದ್ರ ಮೂಲಕ ಕಿಚ್ಚನ ಚಪ್ಪಾಳೆಯನ್ನು ಪಡೆಯೋದ್ರ ಮೂಲಕ ಸಾಬೀತುಪಡಿಸಿದ್ದಾನೆ ಇದೇ ಹನುಮಂತ. ಹಳ್ಳಿ ಹೈದ ಸಿಂಗರ್ ಹನುಮಂತ. ಹೌದು, ಕುರುಗಾಯಿಯಾಗಿರುವಂಥ ಹನುಮಂತ ಸಿಂಗರ್ ಆಗಿ ಕನ್ನಡದ ಬಹುಕೋಟಿ ಜನರ ಮೆಚ್ಚುಗೆಯನ್ನು ಮತ್ತು ಪ್ರೀತಿಯನ್ನು ಗಳಿಸಿರುವಂತಹ ವ್ಯಕ್ತಿ. ಒಬ್ಬ ಬಡ ಕುಟುಂಬದ ಸದಸ್ಯನಾಗಿದ್ದರೂ ಕೂಡ ಎಲ್ಲೂ ಕೂಡ ತಾನು ಅದನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಬೇಕು ಅಥವಾ ತಾನು ಅದನ್ನು ಸಿಂಪತಿಯಾಗಿ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಯತ್ನವನ್ನು ಮಾಡಿದಂಥ ಹನುಮಂತ ಸಿಂಪಲ್ ಸಿಟಿಯ ಮೂಲಕನೇ ಹೃದಯವನ್ನು ಗೆಲ್ತಾ ಇದ್ದಾನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಬಂದಂಥ ಮೊದಲ ವಾರನೇ ಎರಡನೇ ದಿನವೇ ಕ್ಯಾಪ್ಟನ್ ಆಗೋದ್ರ ಮೂಲಕ ಹನುಮಂತಗೆ ಒಂದು ಸರ್ಪ್ರೈಸನ್ನು ಬಿಗ್ ಬಾಸ್ ಕೊಟ್ಟಿದ್ರೆ, ಎರಡನೇ ಸಲ ಮತ್ತೆ ಕ್ಯಾಪ್ಟನ್ ಆಗೋದ್ರ ಮೂಲಕ ಮತ್ತೊಂದು ಸರ್ಪ್ರೈಸನ್ನು ಬಿಗ್ ಬಾಸ್ ಮನೆಗೆ ಇದೇ ಹನುಮಂತ ಕೊಟ್ಟಿರೋದು ಮಾತ್ರವಲ್ಲದೆ ಇಡೀ ಬಿಗ್ ಬಾಸ್ ಮನೆಯನ್ನು ಹ್ಯಾಂಡಲ್ ಮಾಡುವಂಥ ರೀತಿಯನ್ನು ನೋಡಿ ಹನುಮಂತನ ಮುಂದಿನ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ ಅನ್ನೋದು ಸತ್ಯ. ಈಗಾಗಲೇ ಸುದೀಪ್ ಅವರು ಯಾವಾಗ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟರೋ ಅದಾದ ಬಳಿಕ ಹನುಮಂತನ ಕದರ್ ಇನ್ನೊಂದು ಹಂತಕ್ಕೆ ಹೋಗಿದೆ. ಆದರೆ ಹನುಮಂತ ಮಾತ್ರ ಎಲ್ಲೋ ಹೋಗಿಲ್ಲ. ಅದೇ ರೀತಿಯಾದಂತಹ ಸ್ಟ್ಯಾಂಡರ್ಡನ್ನು ಅಥವಾ ಅದೇ ರೀತಿಯಾದಂಥ ಸಿಂಪಲ್ ಸಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಂದಂಥ ದಿನದಿಂದ ಬಿಗ್ ಬಾಸ್ ಮನೆಯ ಆಟ ಕೊಂಚ ಕೊಂಚ ಬದಲಾವಣೆ ಆಗ್ತಿದೆ. ಈಗ ಮತ್ತೊಂದು ಹಂತಕ್ಕೆ ಈ ಆಟ ಬದಲಾವಣೆ ಆಗುವಂಥ ಸಾಧ್ಯತೆ ಇದ್ದು, ಹೀಗೆ ಆದರೆ ಬಿಗ್ ಬಾಸ್ ವಿನ್ನರ್ ಈ ಬಾರಿ ಹನುಮಂತ ಅನ್ನೋದರಲ್ಲಿ ಡೌಟ್ ಇಲ್ಲ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ವೀಕೆಂಡು ದಿನಗಳಲ್ಲಿ ಕಿಚ್ಚನ ಪಂಚಾಯಿತಿ ನಡೆಯುತ್ತೆ. ಈ ಪಂಚಾಯಿತಿಗೆ ಇಡೀ ಬಿಗ್ ಬಾಸ್ನ ವೀಕ್ಷಕರು ಮತ್ತು ಬಿಗ್ ಬಾಸ್ನ ಸದಸ್ಯರು ಎಲ್ಲರೂ ಕೂಡ ಹಗಲುಗಣ್ಣಿನಿಂದ ಕಾಯ್ತಾ ಇರ್ತಾರೆ. ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿಯ ಕೊನೆಯಲ್ಲಿ ಸಾಮಾನ್ಯವಾಗಿ ಸಂಡೆ ಅದು ಕೂಡ ಉತ್ತಮವಾಗಿ ಆಟ ಆಡಿದಂಥ ಒಬ್ಬ ವ್ಯಕ್ತಿಗೆ ಒಂದಷ್ಟು ಚಾಟಿಯನ್ನು ಬೀಸಿ ನಂತರ ಉತ್ತಮವಾಗಿ ಆಟ ಆಡಿದಂಥ ವ್ಯಕ್ತಿಗೆ ಒಂದು ಚಪ್ಪಾಳೆಯನ್ನು ಕೊಡುವಂಥ ಸಂಪ್ರದಾಯ ಈ ಹಿಂದಿನಿಂದನೂ ಕೂಡ ಇತ್ತು. ಆದರೆ ಇಲ್ಲಿವರೆಗೂ ಕೂಡ 5 ವಾರದವರೆಗೂ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಪಡ್ಕೊಂಡಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಮೊದಲಿಗೆ ಎಂಟ್ರಿ ಕೊಟ್ಟಂತಹ ಹನುಮಂತ ನಂತರ ಸ್ಪರ್ಧಿ ಅಂತ ಹೇಳಿ ಸರ್ಪ್ರೈಸನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಈಗ 5ನೇ ವಾರದ ಆಟವನ್ನು ಕಂಪ್ಲೀಟ್ ಮಾಡಿರೋದ್ರ ಜೊತೆಗೆ ಕಿಚ್ಚನ ಮೊದಲ ಚಪ್ಪಾಳೆಯನ್ನು ಪಡೆಯೋದ್ರ ಮೂಲಕ ಹೊಸದೊಂದು ಇತಿಹಾಸವನ್ನು ಬರೆದಿದ್ದಾರೆ ಇದೇ ಹನುಮಂತ. ಹೌದು, ಈ ಪಂಚಾಯಿತಿ ಕೊನೆಯಲ್ಲಿ ಯಾರು ಈ ಮನೆಯಲ್ಲಿ ಹೆಚ್ಚು ಉತ್ತಮವಾಗಿ ಆಟ ಆಡಿದ್ದಾರೋ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡೋದು ಸ್ವಾಭಾವಿಕ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಮೊದಲ ಬಾರಿಗೆ ಹನುಮಂತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಮನೆಯವರು ಎಲ್ಲರೂ ಕೂಡ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಕಿಚ್ಚ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ನಂತರ ಕಿಚ್ಚ ಯಾವ ರೀತಿ ಅನಲೈಸ್ ಮಾಡಿದ್ದಾರೆ ಅನ್ನೋದನ್ನು ಈ ಸ್ಯಾಚೆಟ್ನಲ್ಲಿ ಈ ಚಪ್ಪಾಳೆಯಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಇನ್ನು ಇದುವರೆಗೂ ಕೂಡ 5 ವಾರ ಆದರೂ ಕೂಡ ಇದುವರೆಗೆ ಯಾರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಹನುಮಂತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಮನೆಯವರು ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾ ಕಿಚ್ಚ ಹೋಗ್ತಾ ಇರ್ತಾರೆ. ಈ ವಾರ ಕ್ಯಾಪ್ಟನ್ ಮತ್ತು ಕ್ಯಾಪ್ಟನ್ಸಿ ಹೇಗಿತ್ತು ಅನ್ನೋದ್ರ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ತಕ್ಕನಾದ ಉತ್ತರವನ್ನು ಬಿಗ್ ಬಾಸ್ನ ಸ್ಪರ್ಧಿಗಳು ಕೊಡ್ತಾರೆ. ಆ ಪ್ರಕಾರ ಎಲ್ಲರೂ ಕೂಡ ಹನುಮಂತ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಕೂಡ. ಆದರೆ ಬಿಗ್ ಬಾಸ್ ಸೀಸನ್ 11 ಆರಂಭವಾಗಿ 1 ತಿಂಗಳಾದರೂ ಕೂಡ ಇದುವರೆಗೆ ಕಿಚ್ಚನ ಚಪ್ಪಾಳೆಯನ್ನು ಮಾತ್ರ ಯಾರೂ ಪಡೆದಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಹನುಮಂತ ಅದು ಕೂಡ ಈ ಒಬ್ಬ ಮಧ್ಯದಲ್ಲಿ ಬಂದಂಥ ಸ್ಪರ್ಧಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದಂಥ ಸ್ಪರ್ಧಿಯಾಗಿ ಬಂದರೂ ಕೂಡ ಕಿಚ್ಚನ ಚಪ್ಪಾಳೆಯನ್ನು ಪಡೆದ್ರ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ ಒಂದು ಭರವಸೆಯನ್ನು ಕೂಡ ಮೂಡಿಸಿದ್ದಾನೆ. ಏನದು? ಹನುಮಂತ ಕಷ್ಟಪಟ್ಟು ಆಡಿದ್ದಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಹಲವರು ಅಭಿಪ್ರಾಯ. ಇನ್ನು ಕೆಲವರು ನಾವು ಮಾಡಿದಂಥ ಐಡಿಯಾದಿಂದ ಹನುಮಂತ ಗೆದ್ದಿದ್ದಾನೆ ಅನ್ನೋದು ಕೆಲವರ ಅಭಿಪ್ರಾಯ. ಆಗ ಕಿಚ್ಚ ಸುದೀಪ್ ಒಂದು ಮಾತು ಹೇಳ್ತಾರೆ, ನಾವು ಪರೀಕ್ಷೆ ಬರೆಯುವಾಗ ಯಾವ ರೀತಿ ಬರೆದ್ರೆ ಹೆಚ್ಚು ಅಂಕ ಪಡೆದುಕೊಳ್ತೀವಿ ಅನ್ನುವಂತಹ ಸಾಧ್ಯತೆಯನ್ನು ಇಟ್ಕೊಂಡು ನಾವು ಪರೀಕ್ಷೆಯನ್ನು ಬರಿತೀವಿ. ಅದನ್ನು ಬಿಟ್ಕೊಂಡು ನಾವು ಫೇಲ್ ಆಗ್ತೀವಿ ಅಥವಾ ಇನ್ನೊಬ್ಬರನ್ನು ಫೇಲ್ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರೆ ಕೊನೆಗೆ ನಮಗೆ ಏನೂ ಕೂಡ ಸಿಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ಅನ್ನುವಂತಹ ಚಾಟಿ ಬೀಸುವಂಥ ಮಾತನ್ನು ಹೇಳ್ತಾರೆ. ಇನ್ನು ಹನುಮಂತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕ ತಕ್ಷಣ ಸುದೀಪ್ ಇನ್ನೊಂದು ಮಾತನ್ನು ಹೇಳ್ತಾರೆ, ಹನುಮಂತ ನಿಮಗೆ ಕಿಚ್ಚನ ಚಪ್ಪಾಳೆ ಅಂದರೆ ಏನು ಗೊತ್ತಿದೆಯಾ ಅಂತಲೂ ಕೇಳ್ತಾರೆ.
ಆಗ ಹನುಮಂತ ಹೌದು ಗೊತ್ತಿದೆ ಅಂತಲೂ ಕೂಡ ಹೇಳ್ತಾರೆ. ಈ ವಾರ ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ನಾವು ಚಪ್ಪಾಳೆಯನ್ನು ಕೊಡ್ತೀವಿ. ಅದಾದ ನಂತರದಲ್ಲಿ ಒಂದು ವೇಳೆ ಅವರು ಈ ವಾರ ಕೆಟ್ಟ ರೀತಿಯಲ್ಲಿ ಆಡಿದ್ರೆ ಅವರಿಗೆ ಬೇರೆ ರೀತಿಯಲ್ಲಿ ಚಪ್ಪಾಳೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಸ್ಟೋರ್ ರೂಮ್ಗೂ ಕೂಡ ಕಳಿಸಿ, ನಂತರ ಒನ್ಸ್ ಅಗೇನ್ ಈ ಹನುಮಂತನಿಂದ ಬಿಗ್ ಬಾಸ್ ಮನೆಯ ಉಳಿದ ಸದಸ್ಯರಿಗೆ ನಂಬರ್ಸನ್ನು ಕೊಡ್ತಾರೆ. ಆಗ ಸಾಕಷ್ಟು ಜನ ಮತ್ತೆ ಪ್ರತಿವಾದವನ್ನು ಮಾಡ್ತಾರೆ. ಆದರೆ ಇದ್ಯಾವುದಕ್ಕೂ ಕೂಡ ಹನುಮಂತ ತಲೆಕೆಡಿಸ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ತಲೆಕೆಡಿಸುವಂಥ ಯತ್ನವನ್ನು ಸಾಕಷ್ಟು ಜನ ಮಾಡ್ತಾರೆ. ಆದರೂ ಕೂಡ ಹನುಮಂತ ಎಲ್ಲೂ ಕೂಡ ರಿಷಬ್ ಆಗಲಿಲ್ಲ. ನನ್ನ ಆಟ ನಾನು ಆಡ್ತೀನಿ, ಅವ್ರ ಆಟ ಅವ್ರು ಆಡಲಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಬಂದಿರುವಂತಹ ಇದೇ ಹನುಮಂತ ಎಲ್ಲವನ್ನು ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿ ಸ್ವೀಕರಿಸಿ ಎಲ್ಲವನ್ನು ಕೂಡ ಹಾಗೆ ಹ್ಯಾಂಡ್ಲ್ ಮಾಡ್ತಾ ಇರೋದು ಮಾತ್ರ ಖುಷಿಯ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನರ ಸದಸ್ಯರ ಒಂದು ತೂಕವಾದರೆ ಹನುಮಂತನದ್ದೇ ಮತ್ತೊಂದು ತೂಕ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಆ ನಿರ್ಧಾರದ ಹಿಂದೆ ಒಂದಷ್ಟು ಕಾರಣಗಳಿರಬೇಕು. ಇಲ್ಲಿ ಏನು ಕಾರಣ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ಹನುಮಂತನ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಅಚ್ಚರಿಗಳಿದ್ದಾವೆ. ಹನುಮಂತ ಹೀಗೆ ಆಡ್ತಾ ಹೋದರೆ ಬಿಗ್ ಬಾಸ್ ಮನೆಯ ವಿನ್ನರ್ ಅಥವಾ ಫೈನಲಿಸ್ಟ್ಗಳಲ್ಲಿ ಒಬ್ಬರಾಗೋದ್ರಲ್ಲಿ ಡೌಟ್ ಇಲ್ಲ. ಕಾರಣ ಬಿಗ್ ಬಾಸ್ ಮನೆಗೆ ಹನುಮಂತ ಬಂದಂಥ ದಿನದಿಂದ ಇವತ್ತಿನವರೆಗೂ ಕೂಡ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸಿಕೊಳ್ತಾನೆ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗೇ ಇದ್ದಾರೆ. ಎಲ್ಲೇ ಹೋದರೂ ಕೂಡ ಹನುಮಂತ ತನ್ನ ಒಂದು ಈ ಪ್ರೆಸೆನ್ಸನ್ನು ತೋರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಆಗಾಗ ಹಾಡುಗಳನ್ನು ಹೇಳುವಂಥದ್ದು, ತಮಾಷೆ ಮಾಡುವಂಥದ್ದು, ಕಾಲೆಳೆಯುವಂಥದ್ದು ಎಲ್ಲದರಲ್ಲೂ ಕೂಡ ಹನುಮಂತ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇನ್ನು ಒಂದು ವೇಳೆ ಹನುಮಂತ ಇನ್ನಷ್ಟು ಕ್ಯಾಪ್ಟನ್ಶಿಪ್ಗಳನ್ನು ತೆಗೆದುಕೊಂಡ್ರೆ ಆಗ ಕಷ್ಟ ಆಗುತ್ತೆ. ಬಟ್ ಈಗಿರುವಂಥ ಕ್ಯಾಪ್ಟನ್ಶಿಪ್ಗೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ, ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಹೇಗಿರಬೇಕು ಅನ್ನೋದನ್ನು ಕೂಡ ಅನಲೈಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಹನುಮಂತ. ಅದೇ ಕಾರಣಕ್ಕೆ ನಾನು ಆರಂಭದಲ್ಲೂ ಕೂಡ ಹೇಳಿದ್ದೆ, ಹನುಮಂತ ನೀವು ನಾವು ಅಂದುಕೊಂಡಂತಹ ಮುಗ್ಧ ಅಲ್ಲ, ಆತ ಅಷ್ಟು ಸಾಫ್ಟ್ ಆ್ಯಂಡ್ ಸ್ವೀಟ್ ಕೂಡ ಅಲ್ಲ. ಆತನ ತಲೆಯಲ್ಲಿ ಎಲ್ಲವೂ ಕೂಡ ಇದೆ, ಸ್ಟ್ರಾಟಜಿ ಇದೆ, ವರ್ಕೌಟ್ ಇದೆ, ಪ್ಲಾನಿಂಗ್ ಇದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ತುಂಬ ಟಫ್ ಕಾಂಪಿಟೇಟರ್ ಹನುಮಂತ ಅನ್ನೋದರಲ್ಲಿ ಡೌಟ್ ಇಲ್ಲ. ಹನುಮಂತ ಆಡುವಂಥ ಆಟವನ್ನು ಯಾರೂ ಕೂಡ ಗೆಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸಹ ಸ್ಪರ್ಧಿಗಳಿಗೆ ಸಣ್ಣ ಹೆದರಿಕೆ ಈಗಾಗಲೇ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಹನುಮಂತನ ಆಟದ ಶೈಲಿ ಬೇರೆ ರೀತಿ ಇದೆ. ಬಿಗ್ ಬಾಸ್ ಮನೆಗೆ ಹನುಮಂತ ಬಂದಾಗ ಇವನೇನು ಟಫ್ ಕಾಂಪಿಟೇಟರ್ ಅಲ್ಲ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ವಾರಗಳು ಕಳೀತಾ ಇದ್ದಂತೆ ಹನುಮಂತನ ಬಣ್ಣ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸಣ್ಣ ಭಯವೂ ಕೂಡ ಶುರುವಾಗಿದೆ. ಮನವಂದಿಗೆ ಹನುಮಂತನ ಮೇಲೆ ಒಂದು ಭಯ ಶುರುವಾಗಿದೆ. ಹನುಮಂತನ ಬಗ್ಗೆ ಗುಂಪು ಕಟ್ಕೊಂಡು ಮಾತಾಡೋ ಮಟ್ಟಿಗೆ ಡರ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಸುದೀಪ್ ಇನ್ನಷ್ಟು ಹನುಮಂತನನ್ನು ಬೂಸ್ಟ್ ಮಾಡಿರುವಂಥದ್ದು ಬಿಗ್ ಬಾಸ್ ಫೈನಲಿಸ್ಟ್ಗಳಲ್ಲಿ ಅಥವಾ ವಿನ್ನರ್ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಹನುಮಂತ ಆಗ್ತಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಹನುಮಂತುವಿನ ಇವತ್ತಿನ ಈ ಸ್ಥಿತಿಯನ್ನು ನೋಡಿದಾಗ ಮತ್ತು ಈ ಆ್ಯಕ್ಟಿವ್ನೆಸ್ನ ನೋಡಿದಾಗ ಮತ್ತು ತುಂಬ ಕಾನ್ಫಿಡೆನ್ಸ್ ಆಗಿ ಆಟವನ್ನು ತೆಗೆದುಕೊಂಡು ಹೋಗ್ತಿರುವಂಥ ಪರಿಯನ್ನು ನೋಡಿದಾಗ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.